ನಮಸ್ತೆ ಪ್ರದೀಪ್ ಅವರೇ. ನಮಸ್ತೆ ಸರ್. ಮೊದಲನೇದಾಗಿ ನಿಮಗೆ ಧನ್ಯವಾದಗಳನ್ನ ಅರ್ಪಿಸ್ತೀನಿ. 2017ನೇ ಸಾಲಿನ FDA ನೇಮಕಾತಿಯಲ್ಲಿ ರಾಜ್ಯಕ್ಕೆ 66ನೇ ರ್ಯಾಂಕ್ನ ತಗೊಂಡ್ರಿ. ಹಾಗೆ ಸ್ಪರ್ಧಾತ್ಮಕ ಪರೀಕ್ಷೆಗೆ ತಯಾರಿಯನ್ನು ನಡೆಸ್ತಾ ಇರ್ತಕ್ಕಂಥವರಿಗೆ ನಿಮ್ಮ ಓದಿನ ಅನುಭವ, ನೀವು ಸಿದ್ಧತೆಯನ್ನ ಮಾಡಿದ್ದು ಅನುಕೂಲ ಆಗಲಿ ಅನ್ನೋ ದೃಷ್ಟಿಯಿಂದ ಆ ನಿಮ್ಮ ಅನುಭವವನ್ನು ಹಂಚಿಕೊಳ್ತಾ ಇದ್ದೀರಾ, ಅದಕ್ಕೂ ನಾನು ಧನ್ಯವಾದಗಳನ್ನ ಅರ್ಪಿಸ್ತೀನಿ ಪ್ರದೀಪ್ ಅವರೇ. ತುಂಬಾ ಥ್ಯಾಂಕ್ಸ್. ನಿಮ್ಮ ಒಂದು ಪರಿಚಯ ಮಾಡ್ಕೋಬಹುದಾ ಪ್ರದೀಪ್, ನಿಮ್ಮ ಹಿನ್ನೆಲೆ ಹಾಗೆ ನಿಮ್ಮ ಶೈಕ್ಷಣಿಕ ಹಿನ್ನೆಲೆಯನ್ನ? ಖಂಡಿತ ಸರ್. ಓಕೆ ಸರ್, ನನ್ನ ಹೆಸರು ಪ್ರದೀಪ ಬಿಆರ್ ಅಂತ. ಓಕೆ. ಮೂಲತಃ ನಾವು ಅರಸೀಕೆರೆ ತಾಲೂಕು ಬಾಣಾವರದವರು. ಹಾ, ತಂದೆ ರಂಗಸ್ವಾಮಿ, ತಾಯಿ ಶಾರದಮ್ಮ. ಓಕೆ. ನಮ್ದು ಶೈಕ್ಷಣಿಕ ಹಿನ್ನೆಲೆ ಅಂತ ಹೇಳಿದ್ರೆ ಸರ್, ನಮ್ದು ಪ್ರೈಮರಿ ಎಲ್ಲ ನಮ್ದು ನಮ್ಮ ಅಜ್ಜಿ ಊರಲ್ಲಿ ಮೂತಿಕೆರೆ ಅರಸೀಕೆರೆ ತಾಲೂಕಲ್ಲಿ ಮುಗಿಸಿದ್ದು. ಓಕೆ. ಅದಾದ ನಂತರ ಪ್ರೌಢ ಶಿಕ್ಷಣ ಮತ್ತೆ PUC ಶಿಕ್ಷಣ ಬಂದು ಬುದೇಶ್ವರ ಮಠ ಅಂತ ಹಾಸನ ತಾಲೂಕಲ್ಲಿ ಇದೆ, ಹಾಸನ ತಾಲೂಕಲ್ಲಿ ಇದೆ, ಅಲ್ಲಿ ಮುಗಿಸಿದ್ದೆ. ಅಲ್ಲಿ ಮುಗಿಸಿದ್ದೆ ಸರ್. PUC ನಂತರ ನಾನು ಡಿಪ್ಲೊಮಾ ಇನ್ ನರ್ಸಿಂಗ್ ಮಾಡಿದೆ. ಓಕೆ. ಡಿಪ್ಲೊಮಾ ಇನ್ ನರ್ಸಿಂಗ್ 2011ರಲ್ಲಿ ಮುಗಿಸಿದೆ. ಅದಾದ ನಂತರ ನಾನು ಕೆಲಸಕ್ಕೆ ಜಾಯ್ನ್ ಆದೆ ಬೆಂಗಳೂರಲ್ಲಿ. ಓಕೆ. ಅಲ್ಲಿ ಅಲ್ಲಿಂದ 2012ರಲ್ಲಿ ನಾನು ಓಪನ್ ಯೂನಿವರ್ಸಿಟಿಲಿ BA ಪದವಿ ಮುಗಿಸ್ಕೊಂಡೆ ಸರ್. 2014ರಲ್ಲಿ ಕಂಪ್ಲೀಟ್. ಓಕೆ. ಅಂದ್ರೆ ಈಗ ನೀವು ಕೆಲಸ ಮಾಡ್ತಾ ಇದ್ದು ಬಿಟ್ಟು ಮತ್ತೆ ಕಾಂಪಿಟೇಟಿವ್ ಎಕ್ಸಾಮ್ ಕಡೆಗೆ ಬಂದ್ರಿ? ಹಾ ಸರ್, ನಾನು 2012ರಿಂದ 2015ರವರೆಗೂ ಪ್ರಾವಿಷನ್ ಸ್ಟೋರ್ ಅಲ್ಲಿ ಕೆಲಸ ಮಾಡ್ತಿದ್ದೆ. ಓಕೆ. ಆ ಅವಧಿಯಲ್ಲಿ ನಾನು ಕರೆಸ್ಪಾಂಡೆನ್ಸ್ ಅಲ್ಲಿ ಓಪನ್ ಕರ್ನಾಟಕ KSY ಅಲ್ಲಿ ನಾನು ಪದವಿ ಮುಗಿಸ್ಕೊಂಡೆ. BA? ಹಾ ಸರ್, BA. ಕಾಂಬಿನೇಷನ್ ಹೇಳ್ಬೋದಾ ಯಾವುದು? ಸರ್, HEP. ಓಕೆ. ಹಿಸ್ಟ್ರಿ ಎಕನಾಮಿಕ್ಸ್ ಪೊಲಿಟಿಕಲ್ ಸೈನ್ಸ್. ಇಷ್ಟು ಎಕನಾಮಿಕ್ಸ್ ಪೊಲಿಟಿಕಲ್ ಸೈನ್ಸ್. ಓಕೆ. ಆನಂತರ ಮತ್ತೆ ಆನಂತರ ಮತ್ತೆ ಕಾಂಪಿಟೇಟಿವ್ ಎಕ್ಸಾಮ್ ಓದಿ ಈ ಸಲ ಸೆಲೆಕ್ಷನ್ ಆಗಿದೆ. ಓಕೆ. ಅಂದ್ರೆ ಎಷ್ಟನೇ ರ್ಯಾಂಕು? 66 ಅನ್ಸುತ್ತಲ್ವಾ? 66ನೇ ರ್ಯಾಂಕ್ ಇದೆ. ಓಕೆ ಪ್ರದೀಪ್. ಹಾಗಾದ್ರೆ ನಿಮ್ಮ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಿಯನ್ನ ಯಾವ ವರ್ಷದಿಂದ ಆರಂಭ ಮಾಡಿದ್ರಿ? ಸರ್, ನಾನು 2015ರ ಪದವಿ ಮುಗೀತು. ಆ ಪದವಿ ಮುಗಿದ ತಕ್ಷಣ ನಾನು ಕೆಲಸ ಮಾಡೋದ್ರಿಂದ ಬಿಟ್ಟು ಬಂದ್ರೆ 2015 ಕೊನೆಯಲ್ಲಿ ಮತ್ತೆ 2016 ಆರಂಭದಿಂದ ಶುರು ಮಾಡಿದೆ ಸರ್. 2016ರಲ್ಲಿ ಶುರು ಮಾಡಿದೆ ನಾನು. ಓಕೆ. 2017ರಲ್ಲಿ ನೋಟಿಫಿಕೇಶನ್ ಆಯ್ತಲ್ಲ FDA. ಹಾ ಸರ್, 2017 September 3 ನೋಟಿಫಿಕೇಶನ್ ಆಯ್ತು. ಅದರಲ್ಲಿ ನೀವು ಸೆಲೆಕ್ಟ್ ಆಗಿದ್ದೀರಾ? ಅದರಲ್ಲಿ ನಾನು ಸೆಲೆಕ್ಷನ್ ಆಗಿದೆ. ಓಕೆ ಪ್ರದೀಪ್, ಧನ್ಯವಾದಗಳು. ತುಂಬಾ ಥ್ಯಾಂಕ್ಸ್. ಎಷ್ಟು ಅಂಕ ತಗೊಂಡ್ರಿ FDA? ಈಗ ಆಯ್ಕೆ ಆಗಿದ್ದೀರಲ್ಲ, ಅದರಲ್ಲಿ ಎಷ್ಟು ಅಂಕವನ್ನ ತಗೊಂಡ್ರಿ? ಅದರಲ್ಲಿ ಒಟ್ಟು 154 ಅಂಕ ಗಳಿಸಿದ್ದೀನಿ. ಓಕೆ. ಅದರಲ್ಲಿ ಸಾಮಾನ್ಯ ಪತ್ರಿಕೆಯಲ್ಲಿ 68 ಬಂದಿದೆ. 68. ಕನ್ನಡದಲ್ಲಿ? ಸಾಮಾನ್ಯ ಕನ್ನಡ ಪತ್ರಿಕೆಯಲ್ಲಿ 86 ಬಂದಿದೆ. 86. ಓಕೆ. ಪ್ರದೀಪ್, ಎಷ್ಟನೇ ಅಟೆಂಪ್ಟ್ ನಿಮ್ದಿದು FDA ನೀವು ಟ್ರೈ ಮಾಡಿದ್ದು? ಸರ್, ನಂದಿದು ಎರಡನೇ ಅಟೆಂಪ್ಟ್ ಇದು. ಎರಡನೇ ಅಟೆಂಪ್ಟ್. ಮೊದಲನೇ ಅಟೆಂಪ್ಟ್ ಆಗಿರಲಿಲ್ಲ, ಈ ಅಟೆಂಪ್ಟ್ ಕ್ಲಿಯರ್ ಆಯ್ತು. ಓಕೆ, ಕಂಗ್ರಾಟ್ಸ್ ಪ್ರದೀಪ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ನಾನೀಗ GS ಬಗ್ಗೆ ಮೊದಲು ಮಾತಾಡ್ತೀನಿ. ಅನಂತರ ಕನ್ನಡದಲ್ಲಿ 86 ಅಂಕ ತಗೊಂಡಿದ್ದೀರಾ 100ಕ್ಕೆ. ಅದನ್ನ ಯಾವ ರೀತಿ ಸ್ಟಡಿ ಮಾಡಿದ್ರಿ, ಅದರ ಅನುಭವವನ್ನು ಹಂಚ್ಕೊಂಡಿರಂತೆ. ಮೊದಲನೇದಾಗಿ ನಿಮಗೆ GS ಅಲ್ಲಿ 68 ಅಂಕ ತಗೊಂಡ್ರಿ, ಹೆಚ್ಚು ಕಡಿಮೆ 68, 69, 70 ಅಂದ್ರೆ FDA ನಲ್ಲಿ ಒಂದು ಒಳ್ಳೆ ಸ್ಕೋರು. ನೀವು ಯಾವ ತರ GS ನ ಓದ್ತಾ ಇದ್ರಿ, ಮತ್ತೆ ಏನಾದರೂ ಟೈಮ್ ಟೇಬಲ್ ಮಾಡ್ಕೊಳ್ತಿದ್ರಾ, ಮತ್ತೆ ಇಷ್ಟು ತಿಂಗಳಲ್ಲಿ ಓದ್ ಮುಗಿಸ್ಬೇಕು ಅಂತ ಏನಾದ್ರು ಒಂದು ಪ್ಲಾನ್ ಮಾಡ್ಕೊಂಡಿದ್ರಾ, ಅಥವಾ ನೀವು ಓದುವಂತ ಸಂದರ್ಭದಲ್ಲಿ ನಿಮಗೆ ಏನು ಅಡೆತಡೆಗಳಾಯ್ತು, ಇದನ್ನ ನೀವು ನಿಮ್ಮ ಅನುಭವವನ್ನ ಹೇಳ್ಕೊಳ್ತಾ ಸ್ಪರ್ಧಾರ್ಥಿಗಳಿಗೆ ಒಂದು ಮಾರ್ಗದರ್ಶನ ಮಾಡಬಹುದಾ? ಹಾ ಸರ್, ಖಂಡಿತವಾಗಿ ಸರ್. ಓಕೆ ಸರ್. ಅಂದ್ರೆ ನಮ್ದು ಏನು ಏನ್ ತರ ಯಾವ್ದಾರ ಪ್ಲಾನ್ ಮಾಡಿದ್ವಿ ಅಂದ್ರೆ ಸರ್, ನಾನು ಫಸ್ಟ್ ನೋಟಿಫಿಕೇಶನ್ FDA SDA ಆಗತ್ತೆ ಆಗತ್ತೆ ಅಂತ ಹೇಳ್ತಿದ್ರು. ಓಕೆ. ಆ ಟೈಮಿಂಗ್ ಅಲ್ಲೇ ನಾನು ಅದ್ರ ಪಠ್ಯಕ್ರಮ ಏನು ಅನ್ನೋದನ್ನ ಮೊದಲು ತಿಳ್ಕೊಂಡೆ ಸರ್. ಓಕೆ. GS ಗೆ ಅದ್ರ ಯಾವ ಸಿಲೆಬಸ್ ಏನಿದೆ, ಏನೇನ್ ಸಬ್ಜೆಕ್ಟ್ಸ್ ಬರುತ್ತೆ, ನಾವ್ ಏನೇನ್ ಮಾಡ್ಬೇಕು, ಏನೇನ್ ಪ್ರಿಪರೇಷನ್ ಮಾಡ್ಬೇಕು, ಹೇಗ್ ಮಾಡ್ಬೇಕು ಅನ್ನೋದು ಮೊದಲು ತಿಳ್ಕೊಂಡೆ. ಸೊ ಈಗ ಯಾರೇ ಪ್ರಿಪರೇಷನ್ ಮಾಡದಿದ್ರು ಪಠ್ಯಕ್ರಮ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಪಠ್ಯಕ್ರಮ ಗೊತ್ತಿದ್ರೆ ಮಾತ್ರ ನಮ್ಗೆ ಅಧ್ಯಯನ ಮಾಡಕ್ಕೆ ಸುಲಭ ಆಗುತ್ತೆ. ಪಠ್ಯಕ್ರಮದ ಬಗ್ಗೆ ನಾನು ಫಸ್ಟ್ ಚೆನ್ನಾಗಿ ತಿಳ್ಕೊಂಡೆ. ಅದಾದ ನಂತರ ನಾನು 8th, 9th, 10th ಮುಗಿಸ್ಕೊಂಡು ಹೋದೆ ಸರ್. ಹಲೋ, ಹೇಳಿ ಪ್ರದೀಪ್, ಹೇಳಿ, ಕೇಳಿಸ್ತಾ ಇದೆ. ಅದಾದ ನಂತರ ಫಸ್ಟ್ PUC ಮತ್ತೆ ಸೆಕೆಂಡ್ PUC ಇತಿಹಾಸ ಮತ್ತೆ ಜಿಯೋಗ್ರಫಿ ಬುಕ್ ಮತ್ತೆ ಸೋಷಿಯಾಲಜಿ ಬುಕ್ ಇದನ್ನ ರೆಫರ್ ಮಾಡ್ಕೊಂಡೆ ಸರ್ ಫಸ್ಟ್. ಪ್ರದೀಪ್, ಒಂದ್ ಸೆಕೆಂಡ್. ಅಂದ್ರೆ PUC ಟೆಕ್ಸ್ಟ್ ಬುಕ್, ಪದವಿ ಪೂರ್ವ ಶಿಕ್ಷಣ ಇಲಾಖೆಯವರು ಹೊರತಂದಿರ್ತಕ್ಕಂಥ ಪಠ್ಯ ಪುಸ್ತಕಗಳ?
ಹೌದು ಸರ್. ಅದರಲ್ಲಿ ಯಾವ್ಯಾವದನ್ನ ಓದಬೇಕು ಅಂತ ಹೇಳ್ತೀರಾ ಪ್ರದೀಪ್? ಭೂಗೋಳಶಾಸ್ತ್ರನ ಭೂಗೋಳಶಾಸ್ತ್ರ ಇತಿಹಾಸ ಭೂಗೋಳಶಾಸ್ತ್ರ ಮತ್ತೆ ಸಮಾಜಶಾಸ್ತ್ರ, ಈ ಮೂರು ನಾನು ಓದ್ಕೊಂಡಿದ್ದು. ಈ ಮೂರು ನೀವು ಓದ್ಕೊಂಡಿದ್ದು? ಎಸ್ ಓಕೆ. ಈ ಮೂರನ್ನು ಓದ್ಕೊಂಡೆ. ಅದಾದ ನಂತರ ಪ್ರತಿಯೊಂದು ಸಬ್ಜೆಕ್ಟ್ಗೂ ಒಂದೊಂದು ಬುಕ್ಸ್ ಅಂತ ಸೆಲೆಕ್ಷನ್ ಮಾಡ್ಕೊಂಡೆ. ಓಕೆ, ಬುಕ್ಸ್ ಒಂದು ಸೆಲೆಕ್ಷನ್ ಮಾಡ್ಕೊಂಡು ಆ ಬುಕ್ಸ್ ಅಲ್ಲಿ ಪ್ರಿಪರೇಷನ್ ಮಾಡಿ ಶುರು ಮಾಡಿದೆ ಸರ್. ಓಕೆ, ಒಂದೊಂದು. ಹಾಂ ಸರ್, ಹೇಳಿ 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 ಪ್ರದೀಪ್ ಹೇಳಿ. ಅದಾದ ನಂತರ ನಾನು ತುಂಬಾ ಒತ್ತು ಕೊಟ್ಟಿದ್ದೆ ಅಂದ್ರೆ ಪ್ರಚಲಿತ ಘಟನೆ, ಕರೆಂಟ್ ಅಫೇರ್ಸ್ ಏನಿದೆ ಅದ್ರ ಬಗ್ಗೆ ನಾನು ತುಂಬಾ ಒತ್ತು ಕೊಟ್ಟು ಪ್ರಿಪರೇಷನ್ ಮಾಡ್ತಿದ್ದೆ. ಏನ್ ಕಾರಣ ಪ್ರದೀಪ್ ಕರೆಂಟ್ ಅಫೇರ್ಸ್ ಯಾಕೆ ಜಾಸ್ತಿ ಇಂಪಾರ್ಟೆನ್ಸ್ ಕೊಡ್ತಾ ಇದ್ರಿ ಅಂದ್ರೆ ಸರ್, ಈಗ ನಾವು ಹಳೆ ಕ್ವಶನ್ ಪೇಪರ್ಸ್ ತೀರ್ಬೋದು ಇಲ್ಲ ಇಂಡಿಯನ್ ಕ್ವಶನ್ ಪೇಪರ್ ಯಾವ್ದೇ ತೆಗೆದ್ರು ಕರೆಂಟ್ ಅಫೇರ್ಸ್ ಬಗ್ಗೆನೆ ತುಂಬಾ ಕೇಳ್ತಿದ್ರು. ಓಕೆ, ಸೊ ಕರೆಂಟ್ ಅಫೇರ್ಸ್ ಇರೋ ಈಗ ವಿಷಯವಾರು ತಗೊಂಡ್ರು ಕರೆಂಟ್ ಅಫೇರ್ಸ್ ಸಂಬಂಧಪಟ್ಟಂಗೆ ಕ್ವಶನ್ ಕೇಳ್ತಿದ್ರು ಸರ್. ಅಂದ್ರೆ ನೋಡಿ ಪ್ರದೀಪ್, ಒಂದು ಪ್ರದೀಪ್ ಅಂದ್ರೆ ನೀವು ಹಳೆ ಪ್ರಶ್ನೆ ಪತ್ರಿಕೆಗಳನ್ನ ಗಮನಿಸಿದಕ್ಕೆ ಇದು ಇದನ್ನ ನೀವು ಗುರುತಿಸ್ಕೊಂಡ್ರಿ? ಹೌದು ಸರ್. ಓಕೆ ಹೇಳಿ ಪ್ರದೀಪ್. ಖಂಡಿತ. ಅದಾದ್ಮೇಲೆ ನಾನು ಕರೆಂಟ್ ಅಫೇರ್ಸ್ ಅಂತ ಬಂದ್ರೆ ಸರ್, ಡೈಲಿ ನ್ಯೂಸ್ ಪೇಪರ್ ನೋಡ್ತಿದ್ವಿ. ಓಕೆ, ನ್ಯೂಸ್ ಪೇಪರ್ ನೋಡಿ ಅದ್ರ ಪಾಯಿಂಟ್ಸ್ ಮಾಡ್ಕೊಳ್ತಿದ್ವಿ. ಪಾಯಿಂಟ್ಸ್ ಮಾಡಿ ಇಟ್ಕೊಂಡು ಆದ್ಮೇಲೆ ಎರಡು ಮಂತ್ಲಿ ಎರಡು ಮ್ಯಾಗಝಿನ್ಸ್ ನೋಡ್ತಿದ್ದೆ ಸರ್. ಓಕೆ, ಅದು ಆ ಮ್ಯಾಗಝಿನ್ಸ್ ಅಲ್ಲಿ ನಾನು ಪಾಯಿಂಟ್ಸ್ ಮಾಡಿ ಇಟ್ಕೊಳ್ತಿದ್ದೆ, ಒಂದು ನೋಟ್ಸ್ ಮಾಡಿ ಅದ್ರ ಪಾಯಿಂಟ್ಸ್ ಮಾಡಿ ಇಟ್ಕೊಳ್ತಿದ್ವಿ. ಇಷ್ಟನ್ನ ಕರೆಂಟ್ ಅಫೇರ್ಸ್ ಅಂತ ಮಾಡ್ತಿದ್ವಿ ಸರ್. ಸರಿ. ಅದಾದ್ಮೇಲೆ ಇನ್ನು ಸಬ್ಜೆಕ್ಟ್ ಮಾಮೂಲಿ ಏನೇ ಸಬ್ಜೆಕ್ಟ್ ಇದೆ ಅದನ್ನೆಲ್ಲ ಮಾಮೂಲಿ ಬುಕ್ಸ್ ಗಳು ಓದ್ಕೊಳ್ತಿದ್ವಿ. ಅದಕ್ಕೆ ನೋಟ್ಸ್ ಮಾಡ್ಕೊಳ್ತಿರ್ಲಿಲ್ಲ, ಬುಕ್ಸ್ ಗಳಲ್ಲಿ ನೇರವಾಗಿ ಓದ್ತಾ ಇದ್ದೆ. ಅದಕ್ಕೆ ನೋಟ್ಸ್ ಮಾಡಕ್ ಟೈಮ್ ಇರಲಿಲ್ಲ ಅಂದ್ಬಿಟ್ಟು ನಾನು ಬುಕ್ಸ್ ಅಲ್ಲಿ ಓದ್ಕೊಳ್ತಿದ್ದೆ ಸರ್. ಇಂಪಾರ್ಟೆಂಟ್ ಆಗಿ ಬಂದು ಮಾರ್ಕ್ ಮಾಡ್ಕೊಳ್ತಿದ್ದೆ ಬುಕ್ಸ್ ಅಲ್ಲಿ ಅಷ್ಟೇ. ಓಕೆ, ಅದಕ್ಕೆ ನೋಟ್ಸ್ ಏನ್ ಮಾಡಿರ್ಲಿಲ್ಲ ಸರ್ ನಾನು. ಓಕೆ ಓಕೆ ಪ್ರದೀಪ್. ಜಿಎಸ್ ಗೆ ಯಾವ್ದು ನೋಟ್ಸ್ ಮಾಡ್ಲಿಲ್ಲ, ಕರೆಂಟ್ ಅಫೇರ್ಸ್ ಮಾತ್ರ ನೋಟ್ಸ್ ಮಾಡ್ಕೊಂಡಿದ್ದೆ ಸರ್. ಓಕೆ ಪ್ರದೀಪ್, ಒಂದು ಜಿಎಸ್ ನ ಎಫ್ ಡಿ ಎ ಗೆ ಒಂದು ಮುಗಿಸ್ತೀವಿ, ಓದ್ ಮುಗಿಸ್ತೀವಿ ಅಂದ್ರೆ ನಾನು ಕೇಳ್ತಿರೋದು ಸ್ಪರ್ಧಾತ್ಮಕ ಪರೀಕ್ಷೆಗೆ ಪೂರ್ತಿಯಾಗಿ ಯಾವ ಸಬ್ಜೆಕ್ಟ್ ನ ಓದ್ ಮುಗಿಸ್ತೀವಿ ಅಂತ ಹೇಳಕ್ಕಾಗಲ್ಲ. ಒಂದು ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಜಿಎಸ್ ಅಲ್ಲಿ ಒಂದು 70+ ಮಾಡಬೇಕು ಅಂದ್ರೆ ಎಫ್ ಡಿ ಎ ಪೇಪರ್ ಅಲ್ಲಿ ಒಂದು ಎಷ್ಟು ತಿಂಗಳು ಓದ್ಬೇಕಾಗುತ್ತೆ? ನನ್ನ ಪ್ರಕಾರ ಕನಿಷ್ಠ ಅಂದ್ರೆ ಒಂದು 3-4 ತಿಂಗಳು ಓದ್ಬೇಕಾಗತ್ತೆ. 3-4 ತಿಂಗಳು. ಒಂದು ಎಷ್ಟು ಗಂಟೆ ಓದ್ಬೇಕು ಅವರೇಜ್ ದಿವಸಕ್ಕೆ? ಒಬ್ಬೊಬ್ರು ಒಂದೊಂದರ ಓದ್ತಾರೆ, ನಿಮ್ಮ ಅನುಭವದಲ್ಲಿ ನೀವ್ ಎಷ್ಟು ಗಂಟೆ ಓದ್ತಾ ಇದ್ರಿ ಜಿಎಸ್ ಗೆ? ಜಿಎಸ್ ಗೆ ಸರ್ ನಾನು ಯಾವ್ದು ಕಾಲಮಿತಿ ಇಟ್ಕೊಂಡಿರ್ಲಿಲ್ಲ ಸರ್, ಬಟ್ ಟಾಪಿಕ್ ಇಟ್ಕೊಂಡಿದ್ದೆ. ಇತಿಹಾಸ ಓದ್ತಿದ್ದೀನಿ ಅಂದ್ರೆ ನಾನು ಇತಿಹಾಸದಲ್ಲಿ ತಿಳಿಸ್ಕೊಡ್ತೀರಾ ನಮ್ಮ ಸ್ಪರ್ಧಾರ್ಥಿಗಳಿಗೆ ಈ ಒಂದು ಟಾಪಿಕ್ ಒಂದು ಇದಿಟ್ಕೊಂಡಿದ್ದೆ ಟೈಮ್ ಟೇಬಲ್ ಅಂತ ಹೇಳ್ತಾ ಇದೀರಲ್ಲ ಅದನ್ನ ಸಬ್ಜೆಕ್ಟ್ಗೆ ಅಂದ್ರೆ ಸರ್ ನಾನು ಇವತ್ತು ಇತಿಹಾಸ ಓದ್ ನಾಳೆ ನಾನು ಇತಿಹಾಸ ಓದ್ತೀನಿ ಅಂತ ಹೇಳಿದ್ರೆ ಆ ಇತಿಹಾಸದಲ್ಲಿ ಯಾವ್ಯಾವ ಟಾಪಿಕ್ ಓದ್ಬೇಕು ಅಂದ್ರೆ ಈಗ ಮಧ್ಯಕಾಲೀನ ಭಾರತ ತಗೊಂಡ್ರೆ ಸರ್ ಅದ್ರಲ್ಲಿ ದೆಹಲಿ ಸುಲ್ತಾನ್ ಇರ್ಬೋದು, ಹೀಗೆ ಎಷ್ಟು ಟಾಪಿಕ್ ಓದಿ ಇವತ್ ನಾಳೆ ಎಷ್ಟೋ ನಾನು ಮುಗಿಸ್ಬೇಕು ಅಂತ ಪ್ಲಾನ್ ಮಾಡ್ಕೊಳ್ತಿದ್ವಿ. ಸೊ ಅಷ್ಟನ್ನ ಓದ್ಕೊಳ್ತಿದ್ವಿ. ಆ ಟಾಪಿಕ್ ಒಳಗೆ ಯಾವ್ದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ, ಈಗ ಉದಾಹರಣೆಗೆ ಇತ್ತೀಚಿನ ದಿನಗಳಲ್ಲಿ ಸರ್ ಕಲೆ ಮತ್ತು ಸಾಹಿತ್ಯ ಇರ್ಬೋದು, ಇಲ್ಲ ವಾಸ್ತುಶಿಲ್ಪ ಇರ್ಬೋದು, ಇಲ್ಲ ವಿದೇಶಿ ಪ್ರವಾಸಿಗರ ಬಗ್ಗೆ ಇರ್ಬೋದು, ಇಲ್ಲ ಅವರ ಹೇಳಿಕೆಗಳಿರ್ಬೋದು, ಇದ್ರ ಬಗ್ಗೆ ಜಾಸ್ತಿ ಫೋಕಸ್ ಮಾಡಿ ಕೇಳ್ತಿರೋದ್ರಿಂದ ನಾವು ಜಾಸ್ತಿ ಅದ್ರ ಮೇಲೆ ಕಾನ್ಸಂಟ್ರೇಟ್ ಮಾಡಿ ಓದ್ತಿದ್ವಿ. ಇತಿಹಾಸ ಅಂತ ಬಂದ್ರೆ ಒಂದೊಂದು ಟಾಪಿಕ್ ಅಲ್ಲಿ ಈ ವಿಷಯಗಳನ್ನ ಜಾಸ್ತಿ ಫೋಕಸ್ ಮಾಡಿ ಓದ್ತಿದ್ವಿ ಸರ್. ಪ್ರದೀಪ್, ಓದ್ತಾ ಇದ್ವಿ ಮಾಡ್ಕೊಳ್ತಾ ಇದ್ವಿ ಅಂತ ಹೇಳ್ತಾ ಇದ್ರೆ ಹಾಗಾದ್ರೆ ಗ್ರೂಪ್ ಸ್ಟಡಿ ಮಾಡ್ತಿದ್ರಿ ಅನ್ಸುತ್ತೆ ಅಲ್ವಾ ನೀವು? ಖಂಡಿತವಾಗಿ ಸರ್, ನಮಗೆ ಗ್ರೂಪ್ ಸ್ಟಡಿನೇ ತುಂಬಾ ಹೆಲ್ಪ್ ಆಗಿದೆ. ನನಗೆ ಯಾಕೆ ಗೊತ್ತಾಯ್ತು ಅಂದ್ರೆ ನೀವು ಮಾತಾಡ್ಬೇಕಾದ್ರೆ ಮಾಡ್ತಿದ್ವಿ ಮಾಡ್ಕೊಳ್ತಿದ್ವಿ ಸೇರ್ತಿ ಈ ತರ ಹೇಳ್ತಾ ಇದ್ರೆ ಅದ್ರ ಬಗ್ಗೆ ಸ್ವಲ್ಪ ವಿವರ ಕೊಡೋಕ್ಕಾಗುತ್ತಾ? ಸರ್ ನಾವು ಪ್ರತಿದಿನ ಲೈಬ್ರರಿ ಹೋಗ್ತಿವಿ. ಲೈಬ್ರರಿ ಹೋದಾಗ ನಾವು ಲೈಬ್ರರಿ ಅವಧಿ ಏನಿದೆ ಅದ್ ಲೈಬ್ರರಿ ಕೂತು ಓದ್ತಿದ್ವಿ. ಅದಾದ ನಂತರ ನಾವು ಹೊರಗಡೆ ಬಂದು ಪಾರ್ಕ್ ಅಲ್ಲಿ ಇಲ್ಲ ಆ ಕಡೆ ಈ ಕಡೆ ಎಲ್ಲಾದ್ರು ಕೂತಿ ಫ್ರೆಂಡ್ಸ್ ಇದ್ರು ಸರ್, ಒಂದು 2-3 ಜನ ಫ್ರೆಂಡ್ಸ್ ಇದ್ರು, ಅವ್ರ ಜೊತೆ ಡಿಸ್ಕಸ್ ಮಾಡ್ತಿದ್ವಿ. ಇವತ್ತು ನಾನು ಕಾನ್ಸ್ಟಿಟ್ಯೂಷನ್ ಓದಿದ್ರೆ ಏನ್ ಓದಿದೆ, ಅದ್ರಲ್ಲಿ ನನ್ಗೆ ಯಾರು ಡೌಟ್ ಇದೆಯಾ, ಇಲ್ಲ ಅದ್ರ ಬಗ್ಗೆ ಯಾವ ಕ್ವಶನ್ ಕೇಳ್ಬೋದು ಅನ್ನೋದನ್ನ ನಾನು ಹೇಳ್ತಿದ್ದೆ. ಅವ್ರು ಯಾವ ಟಾಪಿಕ್ ಓದಿದ್ರು ಅವತ್ತು ಅದ್ರ ಬಗ್ಗೆ ಚರ್ಚೆ ಮಾಡ್ತಿದ್ವಿ, ಇಲ್ಲ ಅವನು ಯಾವ್ದಾದ್ರು ಹೊಸ ಕ್ವಶನ್ ನೋಡ್ತಾ ಬಂದಿದ್ರೆ ಅವ್ನು ನಮ್ಗೆ ಹೇಳ್ತಿದ್ದ, ಇಲ್ಲ ಇನ್ನೊಬ್ರು ಯಾರು ಒಂದು ಹೇಳಿದ್ರೆ ಅದ್ರ ಬಗ್ಗೆ ನಮ್ಗೆ ಕಮ್ಯುನಿಕೇಶನ್ ಮಾಡೋದ್ರಿಂದ ತುಂಬಾ ಹೆಲ್ಪ್ ಆಯ್ತು ಸರ್. ನನಗೆ ನನಗೆ ಗೊತ್ತಿಲ್ಲದೆ ಇರೋ ಇನ್ನೊಬ್ಬರ ಹತ್ರ ಕೇಳಿ ತಿಳ್ಕೊಂಡಿತ್ತು, ಮತ್ತೆ ಅದು ಎಕ್ಸಾಮ್ ಅಲ್ಲೂ ತುಂಬಾ ಹೆಲ್ಪ್ ಆಯ್ತು. ಹೇಗೆ ಅಂದ್ರೆ ನಾವು ಓದಿದ್ ನೆನಪಿರೋದಕ್ಕಿಂತ ಅವ್ರ ಜೊತೆ ಮಾತಾಡ್ತಿದ್ವಲ್ಲ ಸರ್, ಅವತ್ತು ಇವ್ನು ಹೇಳಿದ್ದ ಇದಿರ್ಬಹುದು ಅಂತ, ಅದು ತುಂಬಾ ಹೆಲ್ಪ್ ಆಯ್ತು ಸರ್ ಎಕ್ಸಾಮ್ ಹಾಲ್ ಅಲ್ಲಿ ನಮ್ಗೆ. ಅಂದ್ರೆ ನಾವು ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಓದುವಂತ ಸಂದರ್ಭದಲ್ಲಿ ಎಲ್ಲೋ ಒಂದ್ ಕಡೆ ಒಬ್ಬರೇ ಕುತ್ಕೊಂಡು ಓದೋದ್ಕಿಂತ ಈ ತರ ಸಂವಹನ ಇರಬೇಕು ಅಂತ ಹೇಳ್ತೀರಾ ಪ್ರತಿ? ಖಂಡಿತವಾಗಿ ಸರ್, ನನಗೆ ತುಂಬಾ ಹೆಲ್ಪ್ ಆಯ್ತು ಸರ್. ಅದು ಹೆಲ್ಪ್ ಆಯ್ತು ನಿಮಗೆ, ಬೇರೆಯವರಿಗೂ ಹೆಲ್ಪ್ ಆಗುತ್ತೆ ಪ್ರದೀಪ್. ಅದು ಖಂಡಿತವಾಗಿ ಸರ್, ಖಂಡಿತ. ಜಿ ಎಸ್ ಹೇಳಿದ್ರೆ
ಮತ್ತೆ ಜಿ ಎಸ್ ಬಗ್ಗೆ ಬಿಡಿಸ್ತೀವಿ ಕ್ವಶನ್ ಪೇಪರ್ ಸರ್, ನನ್ನ ಅನುಭವದಲ್ಲಿ ಹೇಳ್ಬೇಕಂದ್ರೆ ಕ್ವಶನ್ ಪೇಪರ್ ನ ಬಿಡಿಸೋದು ಅಂದ್ರೆ ಜಸ್ಟ್ ನಾವು ಕ್ವಶನ್ ನೋಡಿ ಆನ್ಸರ್ ಮಾಡಿ ಕೊನೆಗೆ ಸರಿ ತಪ್ಪು ನೋಡಿ ಹೋಗೋದು ಅಂತ ಅಲ್ಲ ಸರ್. ಈಗ ನಾವು ಯಾವ್ದಾದ್ರು ಒಂದ್ ಕ್ವಶನ್ ಗೆ ತಪ್ಪು ಆನ್ಸರ್ ಮಾಡಿದೀವಿ ಅಂದ್ರೆ ನಾವು ಎಲ್ಲಿ ತಪ್ಪು ಮಾಡಿದೀವಿ ಅಂದ್ರೆ, ನಾವ್ ಅಲ್ಲಿ ತಪ್ಪು ಮಾಡಿದೀವಿ ಅಂದ್ರೆ ನಮ್ಗೆ ಅದ್ರ ಬಗ್ಗೆ ಸರಿಯಾಗಿ ಗೊತ್ತಿಲ್ಲ ಅಂತ ಅನ್ಕೊಂಡು ಅದ್ರ ಮೇಲೆ ಜಾಸ್ತಿ ಫೋಕಸ್ ಮಾಡ್ಬೇಕಾಗತ್ತೆ ಸರ್. ಈಗ ಓಕೆ, ಈಗ ಉದಾಹರಣೆ ಹೇಳ್ಬೇಕಂದ್ರೆ ಸರ್, ಸುಮ್ನೆ ಒಂದ್ ತಗೊಳ್ಳೋದಾದ್ರೆ ಮೌರ್ಯ ಸಾಮ್ರಾಜ್ಯದ ಸ್ಥಾಪಕ ಯಾರು ಅಂತ ಒಂದ್ ಕ್ವಶನ್ ಇರೋದೆ ಸರ್. ಸೊ ನಾನು ಅಲ್ಲಿ ತಪ್ಪು ಆನ್ಸರ್ ಮಾಡಿರ್ತೀನಿ, ನಾನು ಕನಿಷ್ಕ ಅಂತ ಮಾಡ್ಬಿಟ್ಟಿರ್ತೀನಿ ಅನ್ಕೊಳ್ಳಿ ಸರ್. ಓಕೆ, ಅಲ್ಲಿ ಏನಾಗುತ್ತೆ ಅಂದ್ರೆ ನಾವು ಒಂದ್ ತಪ್ಪಾಗಿರಲ್ಲ, ಅಲ್ಲಿ ಎರಡ್ ತಪ್ಪಾಗಿರುತ್ತೆ. ಒಂದು ಮೌರ್ಯ ಸಾಮ್ರಾಜ್ಯದ ಸ್ಥಾಪಕ ಯಾರು ಅಂತ ಗೊತ್ತಿಲ್ಲ, ಒಂದ್ ತಪ್ಪು. ಕಾನಿಷ್ಕ ಯಾವ ಮನೆತನಕ್ಕೆ ಸೇರಿದಾನ ನಮ್ಗೆ ಗೊತ್ತಿಲ್ಲ, ಎರಡನೇ ತಪ್ಪಾಗತ್ತೆ. ಓಕೆ, ಸೊ ನಾವು ಮೌರ್ಯ ಸಾಮ್ರಾಜ್ಯದ ಸ್ಥಾಪಕ ಯಾರು ಚಂದ್ರಗುಪ್ತ ಮೌರ್ಯ ಅಂತ ತಿಳ್ಕೊಂಡು ಮುಂದಕ್ಕೆ ಹೋಗೋದ್ರ ಬದಲು ಈ ಕಾನಿಷ್ಕ ಯಾರು, ಕಾನಿಷ್ಕ ಮನೆತನ ಯಾವ್ದು, ಕಾನಿಷ್ಕಾದ ಕುಶಾನರು, ಅದ್ರ ಬಗ್ಗೆ ಸ್ವಲ್ಪ ಡೀಟೇಲ್ ತಿಳ್ಕೊಂಡ್ರೆ ಒಂದ್ ವಿಷಯದ ಜೊತೆ ಇನ್ನೊಂದ್ ವಿಷಯನೂ ಸಿಗುತ್ತೆ ನಮ್ಗೆ, ವಿಷಯ ಜಾಸ್ತಿ ಕಲೆಕ್ಟ್ ಮಾಡ್ಕೋಬಹುದು. ಮತ್ತೆ ಉಳಿದಂತ ಎರಡು ಆಪ್ಷನ್ ಗಳಿರುತ್ತಲ್ಲ ಸರ್, ಅದ್ರ ಬಗ್ಗೆನು ನಾವು ಗಮನ ಕೊಟ್ರೆ ವಿಷಯಗಳು ಜಾಸ್ತಿ ಕಲೆಕ್ಟ್ ಮಾಡಬಹುದು. ಈ ತರ ಕ್ವಶನ್ ಪೇಪರ್ ನ ಬಿಡಿಸೋದ್ರಿಂದ ಅನುಕೂಲ ಆಗತ್ತೆ. ಹಳೆ ಪತ್ರಿಕೆಗಳು ಆನ್ಸರ್ ನೋಡ್ಕೊಂಡು ಮತ್ತೆ ಸುಮ್ನೆ ಮುಂದೆ ಹೋಗೋದ್ರ ಬದಲು ಉಳಿದಂತ ಆಪ್ಷನ್ ಗಳ ಬಗ್ಗೆ ಗಮನ ಹಾಕ್ತಿದ್ರೆ ತುಂಬಾ ಅನುಕೂಲ ಆಗುತ್ತೆ. ಓಕೆ, ಅಂದ್ರೆ ನೀವು ಅಂದ್ರೆ ಎಕ್ಸಾಮ್ ಬರೆಯೋದಕ್ಕಿಂತ ಮುಂಚೆ ಏನು ಮಾರ್ಕ್ ಟೆಸ್ಟ್ ಅಂತ ಇರ್ತಾವಲ್ಲ, ಅಂದ್ರೆ ಮೊದಲೇ ಒಂದ್ ರೀತಿ ಪ್ರಿಪರೇಟರಿ ತರ ಅಟೆಂಡ್ ಮಾಡಿದ್ರೆ ತುಂಬಾ ಅನುಕೂಲ ಆಗುತ್ತೆ ಅಂತ ಹೇಳ್ತಾ ಇದ್ದೀರಾ? ಹೌದು ಸರ್, ಖಂಡಿತವಾಗಿಯೂ. ಹಳೆ ಕ್ವಶನ್ ಪೇಪರ್ ಗಳನ್ನ ಬಿಡಿಸಬೇಕು, ಈ ತರ ಯಾವ್ದಾದ್ರು ಎಕ್ಸಾಮ್ಸ್ ಗಳಿದ್ರೆ ಅದನ್ನ ಅಟೆಂಡ್ ಮಾಡಿದ್ರೆ ಹೆಲ್ಪ್ ಆಗುತ್ತೆ ಸರ್, ಮಾರ್ಕ್ ಟೆಸ್ಟ್ ಗಳು. ಓಕೆ ಪ್ರದೀಪ್, ಜಿ ಎಸ್ ಅಲ್ಲಿ ಯಾವ್ದಾದ್ರು ಒಂದ್ ಸಬ್ಜೆಕ್ಟ್ ನ ನೀವು ಓದ್ಲಿಕ್ಕೆ ಯಾವ ತರ ಪ್ಲಾನ್ ಮಾಡ್ಕೊಂಡ್ರಿ ಅಂತ ಏನಾದ್ರು ಶೇರ್ ಮಾಡ್ಕೋಬಹುದಾ? ಯಾವ್ದಾದ್ರು ಒಂದು ಸಬ್ಜೆಕ್ಟ್ ಅದ್ರಲ್ಲಿ ಯಾವ್ದಾದ್ರು ಒಂದು ಟಾಪಿಕ್? ಜಿ ಎಸ್ ಅದೇ ಸರ್, ಜಿ ಎಸ್ ಅಲ್ಲಿ ಯಾವ್ದಾದ್ರು ಒಂದು ಟಾಪಿಕ್ ಅಂತ ಸರ್, ಈಗ ಇತಿಹಾಸನೇ ತಗೊಂಡ್ರೆ ಸರ್, ನಾವು ಈಗ ಇತಿಹಾಸದಲ್ಲಿ ನಾವು ತುಂಬಾ ದೊಡ್ಡ ಸಬ್ಜೆಕ್ಟ್ ಆಗುತ್ತೆ ಸರ್, ಅದನ್ನೆಲ್ಲ ಓದ್ತಾ ಕುತ್ಕೊಂಡ್ರೆ ನಮ್ಗೆ ಟೈಮ್ ಸಾಕಾಗಲ್ಲ. ಹಾಗಾಗಿ ನಾವು ಈಗ ಕ್ವಶನ್ ಪೇಪರ್ ಗಳನ್ನ ಬಿಡಿಸೋದ್ರಿಂದ ಯಾವ್ದ್ರ ಮೇಲೆ ಜಾಸ್ತಿ ಫೋಕಸ್ ಮಾಡ್ತೀವಿ ಅಂತ ಗೊತ್ತಾಗತ್ತೆ. ಅದೇ ಸರ್, ನಾನು ಮುಂಚೆನೆ ಹೇಳ್ದಂಗೆ ಈಗ ಒಂದ್ ಟಾಪಿಕ್ ತಗೊಂಡ್ರೆ ಅದ್ರ ಬಗ್ಗೆ ಡೀಟೇಲ್ ನೋಡ್ತಾ ಹೋದ್ರೆ, ಈಗ ಕಲೆ ಮತ್ತು ವಾಸ್ತುಶಿಲ್ಪ ಇರ್ಬೋದು, ಸಾಹಿತ್ಯ ಇರ್ಬೋದು, ಅವ್ರು ಬರೆದ ಪುಸ್ತಕಗಳಿರ್ಬೋದು, ಇದ್ರ ಬಗ್ಗೆ ತುಂಬಾ ಕಾನ್ಸಂಟ್ರೇಟ್ ಮಾಡಿ ಓದ್ಬೇಕಾಗತ್ತೆ. ಈ ತರ ಓದೋದ್ರಿಂದ ತುಂಬಾ ಹೆಲ್ಪ್ ಆಗತ್ತೆ ಅಂತ ಅನ್ಕೊಂಡಿದ. ಮತ್ತೆ ಈಗ ಪ್ರಚಲಿತ ಘಟನೆಗಳು ನೋಡ್ತಿರ್ತೀವಿ. ಈಗ ಉದಾಹರಣೆ ಹೇಳ್ಬೇಕಂದ್ರೆ ಈಗ ಪ್ರೆಸೆಂಟ್ ಕೊರೋನಾ ಇದೆ, COVID-19, ಇದ್ರ ಬಗ್ಗೆ ಸಂಪೂರ್ಣವಾಗಿ ತಿಳ್ಕೋಬೇಕು. ಅದು ಬಿಟ್ರೆ CAA ಇದೆ, NRC ಇದೆ, ಅದ್ರ ಬಗ್ಗೆ ನೋಡ್ಬೇಕಾದ್ರೆ ಅದನ್ನ ವಿಷಯ ಅಂದ್ರೆ ನಮ್ ಸಬ್ಜೆಕ್ಟ್ ಕನೆಕ್ಟ್ ಮಾಡ್ಕೊಂಡು ಹೋಗೋದಾದ್ರೆ, ಈಗ CAA ಈಗ ಯಾವ್ದಕ್ ಬರುತ್ತೆ, ಕಾನ್ಸ್ಟಿಟ್ಯೂಷನ್ ಬರುತ್ತೆ, ಪೌರತ್ವ ಬಹುಶಿಸ್ತೀಯ ಅಧ್ಯಯನ ಅಂತ ಕರಿತೀವಿ ಪ್ರದೀಪ್. ಒಂದೇ ಟಾಪಿಕ್ ನ ಐದಾರು ಕಡೆಗೆ ಲಿಂಕ್ ಮಾಡ್ಕೊಳ್ಳೋದು, ಅಥವಾ ಒಂದೇ ಟಾಪಿಕ್ ನ ಐದಾರು ವಿಷಯಕ್ಕೆ ಲಿಂಕ್ ಮಾಡ್ಕೊಂಡು ಓದುವಂತದ್ದು. ಓಕೆ ಪ್ರದೀಪ್, ಮತ್ತೆ ಇನ್ನ ಎಕ್ಸಾಮ್ ಅಲ್ಲಿ ಜಿ ಎಸ್ ಪೇಪರ್ ಬಗ್ಗೆ ಏನಾದ್ರು ಟೈಮ್ ಮ್ಯಾನೇಜ್ಮೆಂಟ್ ಬಗ್ಗೆ ಇಲ್ಲ ಯಾವ ತರ ಸಾಲ್ವ್ ಮಾಡ್ಬೇಕು ಅದ್ರ ಬಗ್ಗೆ ನಿಮ್ ಟಿಪ್ಸ್? ಇಲ್ಲ ಸರ್, ಎಕ್ಸಾಮ್ ಅಲ್ಲಿ ಟಿಪ್ಸ್ ಅಂತ ಹೇಳಿದ್ರೆ ಸರ್, ಮೊದಲು ನಾವು ಯಾವ್ದು ಭಯ ಇರಬಾರದು, ಹೋಗಿ ನೋಡ್ಬೇಕು. ಈಗ ಒಂದೊಂದ್ಸಲ ಏನಾಗುತ್ತೆ, ನಾವು ಫಸ್ಟ್ನೇ ಕ್ವಶನ್ ನೋಡಿದ ತಕ್ಷಣ ಅದಕ್ಕೆ ಆನ್ಸರ್ ಗೊತ್ತಿಲ್ಲ ಅಂದ್ರೆ ನರ್ವಸ್ ಆಗ್ಬಿಡ್ತೀವಿ ನಾವು. ಓಕೆ, ಸೊ ನಾವು ಆ ತರ ಗಾಬರಿ ಪಡೋಂತ ಅವಶ್ಯಕತೆ ಇಲ್ಲ, ಉಳಿದಿದ್ದ 99 ಕ್ವಶನ್ ನಮ್ಗೆ ಅಂತ ಇರುತ್ತೆ, ನೋಡ್ಕೊಂಡು ಹೋಗ್ಬೇಕು ಸರ್. ಯಾವ್ದನ್ನು ಗಾಬರಿಯಿಂದ ಆನ್ಸರ್ ಮಾಡಬಹುದು ಸರಿ, ಫಸ್ಟ್ ಗೊತ್ತಿರೋದಕ್ಕೆ ಆನ್ಸರ್ ಮಾಡ್ಕೊಂಡು ಹೋಗ್ಬೇಕು, ನಂತರ ಕಷ್ಟ ಇರೋದನ್ನ ಯೋಚನೆ ಮಾಡಿ ನಾವು ಓದಿರೋದನ್ನ ನೆನಪು ಮಾಡ್ಕೊಂಡು ಆನ್ಸರ್ ಮಾಡ್ಕೊಂಡು ಹೋದ್ರೆ ಅನುಕೂಲ ಆಗುತ್ತೆ. ಓಕೆ ಪ್ರದೀಪ್, ಜಿ ಎಸ್ ಬಗ್ಗೆ ತಿಳಿಸ್ಕೊಟ್ರೆ ಸಂಕ್ಷಿಪ್ತವಾಗಿ. ಕನ್ನಡಕ್ಕೆ ಬರೋಣ, ಜನರಲ್ ಕನ್ನಡಕ್ಕೆ 86 ಅಂಕ ಪಡ್ಕೊಂಡಿದ್ದೀರಾ. ಅದು ಒಂದು FDA ನಲ್ಲಿ 80+ ಸ್ಕೋರ್ ಮಾಡಿದ್ರೆ ಅದೊಂದು ಒಳ್ಳೆ ಸ್ಕೋರು, 85+ ಮಾಡಿದ್ರೆ ಅದು ತುಂಬಾ ಒಳ್ಳೆ ಸ್ಕೋರು. ಹೇಗೆ ಪ್ರದೀಪ್, ಎಲ್ಲಿಂದ ಸ್ಟಾರ್ಟ್ ಆಯ್ತು ನಿಮ್ ಜನರಲ್ ಕನ್ನಡ ಸ್ಟಡಿ? ಮತ್ತೆ ನೀವು PU ಮುಗಿಸಿದ್ಮೇಲೆ ನರ್ಸಿಂಗ್ ಕಡೆ ಹೋಗಿದ್ರಿ, ಮತ್ತೆ ಕರೆಸ್ಪಾಂಡೆನ್ಸ್ ನಲ್ಲಿ BA ಮಾಡಿದ್ರಿ, ಮತ್ತೆ ಕನ್ನಡ ಟ್ರ್ಯಾಕ್ ಬಂದು ಅದನ್ನ ಓದ್ಕೊಂಡು 86 ಮಾಡಿದೀರಾ. ನಿಮ್ ಜರ್ನಿ ಫ್ರಮ್ ಡೇ 1 ಇಂದ ಹೇಗ್ ಸ್ಟಾರ್ಟ್ ಆಯ್ತು ಜನರಲ್ ಕನ್ನಡಕ್ಕೆ ಅಂತ ಸ್ಪರ್ಧಾರ್ಥಿಗಳಿಗೋಸ್ಕರ ನಾವು ತಿಳಿಸ್ಕೊಡ್ತೀರಾ? ಹಾ ಸರ್, ಖಂಡಿತವಾಗಿ ಸರ್. ಸರ್, ನಾನು ಸ್ಟಾರ್ಟಿಂಗ್ 2016 ಓದ್ಲಿಕ್ಕೆ ಶುರು ಮಾಡಿದೆ ಅಂತ ಹೇಳಿದೆ. ಬಟ್ ನಾನು ಈ 2017 ನೋಟಿಫಿಕೇಶನ್ ಆಗೋವರೆಗೂ ಕನ್ನಡದ ಬಗ್ಗೆ ನನಗೆ ಯಾವ್ದು ಐಡಿಯಾ ಇರಲಿಲ್ಲ ಸರ್. ನಾನು GSE ಮಾತ್ರ ಓದ್ಕೊಂಡು ಹೋಗ್ತಾ ಇದ್ದೆ. ಸೊ ನಾನು ಫಸ್ಟ್ ಟೈಮ್ ಅಟೆಂಪ್ಟ್ ಮಾಡಿದಾಗ ಸರ್, ನಂದು ಕನ್ನಡ ಜಸ್ಟ್ 58 ಆಗಿತ್ತು. ಓಕೆ, ಒಂದ್ ಸೆಕೆಂಡ್ ಪ್ರದೀಪ್, 50
58 58 ಬಂದಿದ್ದೀನ ನೀವು 86 ಗೆ ಇನ್ಕ್ರೀಸ್ ಮಾಡಿದೀರ ನೆಕ್ಸ್ಟ್ ಟೈಮ್. ಅಂದ್ರೆ ಸರಿಯಾಗಿ ಸಿದ್ಧತೆಯನ್ನ ಮಾಡ್ಕೊಂಡ್ರೆ ಸ್ಕೋರ್ ಇನ್ಕ್ರೀಸ್ ಮಾಡಬಹುದಲ್ವಾ? ಹೌದು ಸರ್, ಖಂಡಿತವಾಗಿ. ಅಂದ್ರೆ 58 ಬಂದಿದೆ ಅಂದ್ರೆ ಅಲ್ಲಿ ಸರಿಯಾದಂತ ಸಿದ್ಧತೆ ಇರಲಿಲ್ಲ. ಹೌದು ಸರ್, ಖಂಡಿತವಾಗಿ ಇರಲಿಲ್ಲ ಸರ್. ನಿಜವಾಗ್ಲು ಪ್ರದೀಪ್, ಇದು ಈ ಆಡಿಯೋನ ಕೇಳುವಂತ ಸ್ಪರ್ಧಾರ್ಥಿಗಳಿಗೆ ನಿಜವಾಗ್ಲೂ ಇದು ಮೋಟಿವೇಶನ್ ಆಗ್ತಕ್ಕಂತ ವಿಚಾರ. 58 ಇಂದ 86 ಗೆ ಹೋಗಿರ್ತಕ್ಕಂಥದ್ದು. ಓಕೆ, ಹೇಳಿ ಪ್ರದೀಪ್, ಹೇಗೆ ಸ್ಟಾರ್ಟ್ ಆಯ್ತು? ಸರ್, ಅದು ಆಗ ನಾನು ಈ FBA ನೋಟಿಫಿಕೇಶನ್ ಆದಾಗ ಸರ್ ನನಗೆ ತುಂಬಾ ಗಾಬರಿ ಆಗಿತ್ತು. ಕಾರಣ ಏನಂದ್ರೆ ನನಗೆ ಕನ್ನಡದ ಬಗ್ಗೆ ಏನು ಗೊತ್ತಿರಲಿಲ್ಲ. ಏನ್ ಮಾಡ್ಬೇಕೀಗ ಕನ್ನಡಕ್ಕೆ, ಏನಾದ್ರು ಮಾಡ್ಬೇಕು ಈ ಸಲ. ಡಿ ಎಸ್ ರೆಡಿ ಇದೀನಿ, ಬಟ್ ಕನ್ನಡಕ್ಕೆ ಏನ್ ಮಾಡ್ಬೇಕು ಅಂತ ನಾನು ಈಗ ಹುಡುಕಾಟದಲ್ಲಿ ಇದ್ದಾಗ ನನ್ನ ಸ್ನೇಹಿತ ಒಬ್ಬನ ಮೀಟ್ ಮಾಡಿದೆ, ಶ್ಯಾಮ್ ಸುಂದರ್ ಅಂತ. ಅವ್ರನ್ನ ಮೀಟ್ ಮಾಡಿದಾಗ ಅವರು ಕೊಟ್ಟ ಸಲಹೆ ಏನಂದ್ರೆ, ಒಂದ್ಸಲ ನಿಮ್ಮನ್ನ ಮೀಟ್ ಮಾಡಕ್ ಹೇಳಿದ್ರು. ಓಕೆ, ನಾನು ಅವ್ರ ಕಡೆಯಿಂದ ನಿಮ್ಮನ್ನ ಮೀಟ್ ಮಾಡಿದೆ ಸರ್. ಓಕೆ, ನನ್ನ ಪ್ರಕಾರ ಸರ್, ಯಾರೇ ಒಬ್ಬ ಪರೀಕ್ಷಾರ್ಥಿ ಇರ್ಬೋದು, ಯಾರೋ ಈ ಸ್ಪರ್ಧಾತ್ಮಕ ಪರೀಕ್ಷೆ ಎದುರಿಸೋರಿಗೆ ಮಾರ್ಗದರ್ಶನ ಅನ್ನೋದು ತುಂಬಾ ಮುಖ್ಯ ಆಗುತ್ತೆ ನನ್ನ ಪ್ರಕಾರ. ಓಕೆ, ನಾವು ಸೆಲೆಕ್ಟ್ ಮಾಡ್ಕೊಳ್ಳೋ ಮಾರ್ಗದರ್ಶಕರು ನಮ್ಗೆ ಸರಿಯಾದ ಮಾರ್ಗದರ್ಶನ ಮಾಡಿದ್ರೆ ಅಂದ್ರೆ ನಾವು ಯಶಸ್ಸು ಗಳಿಸೋದ್ರಲ್ಲಿ ಯಾವ್ದೇ ತರ ಅನುಮಾನ ಇಲ್ಲ ಸರ್. ಓಕೆ, ಅದಾದ ನಂತರ ನಾನು ನಿಮ್ಮನ್ನ ಮೀಟ್ ಮಾಡಿದ್ಮೇಲೆ ನೀವು, ನಿಮ್ಗೆ ನೆನಪಿದೆಯಲ್ಲೋ ಗೊತ್ತಿಲ್ಲ ಸರ್, ನೀವು ನನಗೊಂದು ಸಿಲೆಬಸ್ ಕಾಪಿ ಕೊಡ್ತೀರಾ? ನೆನಪಿದೆ ಪ್ರದೀಪ್, ನೆನಪಿದೆ. ಮೋಸ್ಟ್ಲಿ ಹಾಸನ್ ಸಿಟಿನಲ್ಲಿ ಪೋಡಾರ್ ಜಂಬೂ ಸ್ಕೂಲ್ ಅಂತ ಅನ್ಸುತ್ತೆ, ಮೋಸ್ಟ್ಲಿ ಅಲ್ಲಿ ಬೇಕಾದ್ರೆ. ಹಾ ಸರ್, ಅಲ್ಲಿ ಅಲ್ಲಿ ಒಂದು PDF ಕಳಿಸ್ತೀರಾ ನೀವು ನನಗೆ? ಅದ್ರಲ್ಲಿ ಒಂದು 43 ಟಾಪಿಕ್ ಇರತ್ತೆ ಸರ್. ಓಕೆ, ಸೊ ನನಗೆ ಗೊತ್ತಿಲ್ಲದಿರೋ ಎಷ್ಟೋ ಟಾಪಿಕ್ ಗಳು ಅದ್ರಲ್ಲಿ ಇತ್ತು. ನನ್ ಕನ್ನಡ ಅಂದ್ರೆ ಜಸ್ಟ್ ವ್ಯಾಕರಣ ಇತ್ತು, ಹಂಗೆ ಹಿಂಗೆ ಅನ್ಕೊಂಡಿದ್ದವನು ನಾನು. ಬಟ್ ಕನ್ನಡ ಅಂದ್ರೆ ಏನೋ ಅಷ್ಟೊಂದು ದೀಪ ಗೊತ್ತಾಗಿ ನಿಮ್ಮಿಂದ. ನಾನು ಆ ಸಿಲೆಬಸ್ ಕಾಪಿನ ತಂದು ನನ್ನ ರೂಮಲ್ಲಿ ಅದನ್ನ ಗೋಡೆಗೆ ಅಂಟಿಸ್ಕೊಂಡೆ. ಅದಾದ್ಮೇಲೆ ನಿಮ್ಮ ಮಾರ್ಗದರ್ಶನದಂತೆ ನೀವ್ ಏನೇನು ಹೇಳಿದ್ರೆ ಅದನ್ನ ಫಾಲೋ ಮಾಡಕ್ ಶುರು ಮಾಡಿದೆ ಸರ್ ನಾನು. ಥ್ಯಾಂಕ್ ಯು ಪ್ರದೀಪ್. ಶುರು ಮಾಡಿದ್ಮೇಲೆ ನಾನು ಕೆಲವೊಂದು ಬುಕ್ಸ್ ಗಳನ್ನ ತಗೊಂಡೆ. ಒಂದು ವ್ಯಾಕರಣಕ್ಕೆ ಅಂತ ಬಂದ್ರೆ ಚೀನಂ ಶ್ರೀ ತಗೊಂಡಿದ್ದೆ ಸರ್, ಮಧ್ಯಮ ಕನ್ನಡ. ಎರಡನೇದು ಹರಳಗುಪ್ಪಿ ಅವ್ರದ್ದು ನೋಡ್ತಿದ್ದೆ ನಾನು. ಓಕೆ, ಅದಾದ್ಮೇಲೆ ನೀವು ಕೊಟ್ಟಂತ ಕೆಲವು ನೋಟ್ಸ್ ಗಳನ್ನ ನಾನು ಅದನ್ನೇ ಮೇನ್ ನೋಟ್ಸ್ ಮಾಡ್ಕೊಂಡು ಮೂರನ್ನು ಸೇರಿಸಿ ನಾನು ಒಂದು ಸಪ್ರೇಟ್ ನೋಟ್ಸ್ ಮಾಡ್ಕೊಂಡೆ ಸರ್. ಓಕೆ, ಇದರಿಂದ ಕನ್ನಡದಲ್ಲಿ ನಾನು ಅಷ್ಟು ಸ್ಕೋರ್ ಮಾಡಕ್ಕೆ ಹೆಲ್ಪ್ ಆಯ್ತು ಸರ್. ಓಕೆ, ಅಂದ್ರೆ ಅದು ಸಾಹಿತ್ಯ ಕನ್ನಡಕ್ಕೆ ಹಲೋ ಹೇಳಿ ಹೇಳಿ ಪ್ರದೀಪ್, ಸಾಹಿತ್ಯ ಚರಿತ್ರೆಗೆ. ಹಲೋ ಹಲೋ ಪ್ರದೀಪ್, ಹೇಳಿ, ಕೇಳಿಸ್ತೇನೆ, ಹೇಳಿ, ಕೇಳಿಸ್ತೇನೆ. ನನಗೆ ತುಂಬಾ ಕಷ್ಟ ಅನಿಸ್ತಿತ್ತು ಸರ್ ಸಾಹಿತ್ಯ ಕನ್ನಡ. ಈಗ ವ್ಯಾಕರಣ ನಾವೆಲ್ಲ ಮಾಡಿದ್ವಿ, ಹೈಸ್ಕೂಲ್ ಗಳಲ್ಲೆಲ್ಲ ಮಾಡಿದ್ವಿ, ಸ್ವಲ್ಪ ಗೊತ್ತಿತ್ತು. ಬಟ್ ಸಾಹಿತ್ಯ ಕನ್ನಡದ ಬಗ್ಗೆ ನನಗೆ ಏನು ಐಡಿಯಾನೇ ಇರಲಿಲ್ಲ. ಓಕೆ, ಅವಾಗ ರಂಗಶ್ರೀ ಮುಗುಳಿ ಅವ್ರದ್ದು ಹಳಗನ್ನಡ ಮತ್ತೆ ನಡುಗನ್ನಡ ಸಾಹಿತ್ಯಕ್ಕೆ ರಂಗಶ್ರೀ ಮುಗುಳಿ ಅವ್ರ ತಗೊಂಡಿದ್ದೀನಿ. ಅದಾದ್ರೆ ಇನ್ನೊಂದು ಬುಕ್ ಅಂತ ಹೇಳಿದ್ರೆ ಸಾಲು ದೀಪಗಳು ಅಂತ ಸರ್, ಅದರ ಬುಕ್ ಸಾಹಿತ್ಯ ಕನ್ನಡಕ್ಕೆ ನೋಡ್ತಿದ್ದೆ ಸರ್. ಅದನ್ನ ಬಿಟ್ರೆ ಕನ್ನಡಕ್ಕೆ ಅಂತ ಬಂದ್ರೆ ಮತ್ತೆ ನಾನು ಫಸ್ಟ್ ಇಯರ್ ಮತ್ತೆ ಸೆಕೆಂಡ್ ಪಿ ಯು ಸಿ ಕನ್ನಡ ಬುಕ್ಸ್ ಗಳು ತಗೊಳ್ತಿದ್ದೆ ಸರ್. ಓಕೆ, ಕನ್ನಡ ಲ್ಯಾಂಗ್ವೇಜ್ ಬುಕ್ಸ್ ಗಳಲ್ಲಿ ಒಂದು ಕವಿ ಪರಿಚಯ ಅಂತ ಇರುತ್ತಲ್ಲ ಸರ್, ಸರಿ, ಆ ಕವಿ ಪರಿಚಯಗಳು ಅವನ್ನೆಲ್ಲ ನೋಟ್ ಮಾಡ್ಕೊಳ್ತಿದ್ದೆ ನಾನು. ಸರಿ ಸರಿ, ಆ ಕವಿ ಪರಿಚಯಗಳು ಅಲ್ಲಿ ನೋಟ್ ಮಾಡ್ಕೊಂಡು ಅಲ್ಲಿರೋ ಕವಿಗಳ ಬಗ್ಗೆ ಜಾಸ್ತಿ ಇದ್ ಮಾಡ್ತಿದ್ದೆ. ಈ ತರ ಮಾಡಿದ್ರೆ ನನ್ನ ಕನ್ನಡದಲ್ಲಿ ಒಳ್ಳೆ ಸ್ಕೋರ್ ಆಯ್ತು ಸರ್. ಸರಿ ಪ್ರದೀಪ್, ಕನ್ನಡದಲ್ಲಿ ಸಾಮಾನ್ಯವಾಗಿ ಏನಿರುತ್ತೆ ಅಂತ ಹೇಳಿದ್ರೆ ಪ್ರದೀಪ್, ಒಬ್ಬೊಬ್ಬರಿಗೆ ಒಂದೊಂದು ಕಷ್ಟ ಇದು ಅಂತ ಅನಿಸ್ತಾ ಇರುತ್ತೆ. ನಿಮಗೆ ಯಾವ್ದಾದ್ರು ಅಂದ್ರೆ ಎಲ್ಲ GS ಅಲ್ಲೂ ಅನ್ಸುತ್ತೆ, ಕನ್ನಡದಲ್ಲೂ ಅನ್ಸುತ್ತೆ, ನಿಮಗೆ ಯಾವ್ದಾದ್ರು ಒಂದು ಏರಿಯಾ? ಈಗ ನನಗೆ ತಿಳಿದಾಗೆ ತುಂಬಾ ಜನ ಕೇಳೋದು ತದ್ದಿತ ಅಂತ ಮತ್ತೆ ಕೃದಂತ ಕಷ್ಟ ಅಂತ ಹೇಳ್ತಾರೆ. ಇನ್ ಕೆಲವರು ಸಂಧಿ ಸಮಾಸಗಳು ಕಷ್ಟ ಅಂತ ಹೇಳ್ತಾರೆ. ಇನ್ ಕೆಲವರು ಪದಗಳ ಅರ್ಥ ಕಷ್ಟ ಅಂತ ಹೇಳ್ತಾರೆ. ಇನ್ ಕೆಲವರು ದೇಶಿ ಅನ್ಯ ದೇಶ ಪದಗಳನ್ನ ಗುರುಸೋದು ಕಷ್ಟ ಅಂತ ಹೇಳ್ತಾರೆ. ನಿಮ್ಮ ಅನುಭವ, ನಿಮಗೆ ಯಾವ್ದು ಕಷ್ಟ ಅನ್ಸಿತ್ತು, ಅದಕ್ಕೆ ನೀವು ಏನ್ ಸ್ಟ್ರಾಟಜಿ ಮಾಡಿಕೊಂಡು ಸಕ್ಸಸ್ ಆದ್ರಿ? ಅಂದ್ರೆ ಸರ್, ಈಗ ನನಗೆ ಕಷ್ಟ ಅಂತ ಅನ್ಸಿದ್ದು ಅಂದ್ರೆ ಒಂದು ಸತ್ಸಮ ಸದ್ಭವ, ಓಕೆ, ಇನ್ನೊಂದು ಸಮನರ್ಥಕ ಪದಗಳು. ಅಂದ್ರೆ ಸರ್, ಅಷ್ಟೊಂದು ಪದಗಳಿರುತ್ತೆ, ನಾವು ಅದನ್ನೆಲ್ಲ ಎಲ್ಲಿ ಅರ್ಥ ಹುಡ್ಕೋದು ಅಂತ ಹಿಂಗೆ ಯೋಚನೆ ಮಾಡ್ಬೇಕಾದ್ರೆ ಅಂದ್ರೆ ಪ್ರಾರಂಭದಲ್ಲಿ ಆಗ ಅನ್ಸಿತ್ತು. ಹಾ ಸರ್, ಓಕೆ, ಅದಕ್ಕೆ ಒಂದು ಕನ್ನಡ ಸಾಹಿತ್ಯ ಪರಿಷತ್ತರದ ನಿಘಂಟು ತಗೊಂಡ್ವಿ, ಕನ್ನಡ ನಿಘಂಟು. ಅದ್ರ ಜೊತೆಗೆ ಮತ್ತೆ ಅದೇ ಹೇಳಿದ್ನ ಸರ್, ಫಸ್ಟ್ ಪಿ ಯು ಸಿ ಮತ್ತೆ ಸೆಕೆಂಡ್ ಪಿ ಯು ಸಿ ಒಂದು ಬುಕ್ಸ್ ಬರುತ್ತೆ ಸರ್ ಕನ್ನಡ, ಅದರಲ್ಲಿರೋ ಪದಗಳನ್ನ ನಾನು ನೋಟ್ಸ್ ಮಾಡ್ಕೊಳ್ತಿದ್ದೆ. ಅಂದ್ರೆ ಅಭ್ಯಾಸ ಪುಸ್ತಕ ಅಂತ ಬರುತ್ತೆ, ಅಭ್ಯಾಸ ಪುಸ್ತಕ, ವರ್ಕ್ ಬುಕ್ ಅಂತ ಹೇಳ್ತೀವಲ್ಲ ಸರ್, ಅದ್ರಲ್ಲಿ ಇರುತ್ತೆ ಸರ್. ಅದನ್ನ ನಾನು ನೋಟ್ ಮಾಡ್ಕೊಂಡು ಹೋಗ್ತಿದ್ದೆ. ನಾನು ದಿನಕ್ಕೆ ಒಂದು 25, ಇವತ್ ಇಪ್ಪತ್ತೈದು ಪದಗಳನ್ನ ನೋಡ್ಕೊಳ್ಳೋದು, ನಾಳೆ 50, ನಾಳೆ ನಾಡಿದ್ದು 100, ಹಿಂಗೆ ಫ್ರೀ ಇರೋ ಟೈಮಲ್ಲಿ ಆತರ ಈ ತರ ಮಾಡ್ಕೊಂಡು ಸರ್ ಅದಕ್ಕೆ ಇದ್ ಮಾಡ್ಕೊಂಡ್ವಿ. ಮತ್ತೆ ನಾನು ತಿಳ್ಕೊಂಡಿದ್ದು ತತ್ಸಮ ತದ್ಭವ ಅಂದ್ರೆ, ಯಾವ್ದೋ ಒಂದು ಬುಕ್ಸ್ ಅಲ್ಲಿ ಒಂದು 100 ಕೊಟ್ಟಿರ್ತಾರೆ, ಅದನ್ನ ಓದ್ಕೊಂಡ್ರೆ ಮುಗೀತು ಅಂತ ಈ ತರ ಯೋಚನೆ ಮಾಡ್ಕೊಂಡಿದ್ವಿ. ಅದಲ್ಲ ತತ್ಸಮ ತದ್ಭವ ಅಂತ ಅಂದ್ರೆ ಅದಕ್ಕೊಂದು ಸೂತ್ರಗಳಿದೆ. ಈಗ ಉದಾಹರಣೆ ವಕಾರ ಬಕಾರ ಆಗಿರ್ಬೋದು,
ಪಕಾರ ವಕಾರ ಆಗದ ಇರ್ಬೋದು, ಯಕಾರ ಜಕಾರ ಆಗದಿರ್ಬೋದು, ಈ ತರ ಒಂದು ಸೂತ್ರ ಇದೆ, ಇದ್ರ ಬಗ್ಗೆ ಗೊತ್ತೇ ಇರಲಿಲ್ಲ ಸರ್. ನಾನು ಸಲಹೆ ಅಂತ ಇದನ್ನೆಲ್ಲ ತಿಳ್ಕೊಂಡ ಮೇಲೆ ಸರ್ ನನಗೆ ಅದೆಲ್ಲ ತುಂಬಾ ತುಂಬಾ ಈಸಿ ಅನಿಸ್ತು ಸರ್ ಅದಾದ್ಮೇಲೆ. ಖಂಡಿತ ಪ್ರದೀಪ್, ಶೇರ್ ಮಾಡ್ಕೊಂಡ್ರೆ. ಆಮೇಲೆ ಪ್ರದೀಪ್ ಇನ್ನೊಂದು ಏನು ಅಂತ ಹೇಳಿದ್ರೆ, ಈ ಜನರಲ್ ಕನ್ನಡಕ್ಕೆ ಸಂಬಂಧಪಟ್ಟಂತೆ ಒಂದು 86 ಸ್ಕೋರ್ ಮಾಡಿದಿರಿ, ಇನ್ನು ಸ್ಕೋರ್ ಮಾಡಬಹುದಿತ್ತು ಅಂತ ಅನಿಸ್ತಾ ಏನಾದ್ರೂ ಎಕ್ಸಾಮ್ ಎಲ್ಲ ಆದ್ಮೇಲೆ? ಖಂಡಿತವಾಗಿ ಸರ್, ಯಾಕೆಂದ್ರೆ ತುಂಬಾ ಜನ ನಾವು ಎಕ್ಸಾಮ್ ಅಲ್ಲಿ ಎರರ್ ಮಾಡ್ತೀವಿ, ಅದ್ರ ಬಗ್ಗೆ ಏನಾದ್ರು ಶೇರ್ ಮಾಡ್ಕೋಬಹುದಾ? ಇನ್ನು ಸ್ಕೋರ್ ಮಾಡಬಹುದು, ಖಂಡಿತವಾಗಿ ಏನ್ ವ್ಯತ್ಯಾಸ ಆಯ್ತು? ಒಂದ್ ಎರಡ್ ಸಲ ನೀವು ಹೇಳ್ತಿದ್ರಿ ಸರ್ ನನಗೆ ಪ್ರದೀಪ್ ಪಿಕೆಆರ್ಸ್ ಬಗ್ಗೆ ಗಮನ ಕೊಡಿ ಅಂತ ಹೇಳ್ಬೇಕಾದ್ರೆ, ನಾನು ಅನ್ಕೊಳ್ತಿದ್ದೆ ಪಿಕೆಆರ್ಸ್ ಬಗ್ಗೆ ಗಮನ ಕೊಡಿ ಅಂತ ಹೇಳ್ತಿದ್ದಾರೆ. ಏನಿರುತ್ತೆ ಜಸ್ಟ್ ಪದಗಳನ್ನ ಜೋಡಿಸೋದಲ್ವಾ, ಇದನ್ನ ಆರಾಮಾಗಿ ಮಾಡಬಹುದು ಅಂತ ನಾನು ಅಷ್ಟು ಸ್ವಲ್ಪ ನೆಗ್ಲೆಕ್ಟ್ ಮಾಡಿದ್ದೆ ಆ ಟೈಮಲ್ಲಿ ಅದನ್ನ. ಸೊ ಎಕ್ಸಾಮ್ ಬರ್ಮೇಲೆ ಗೊತ್ತಾಯ್ತು ಸರ್ ಅದ್ರ ಮಹತ್ವ ಏನಂತಂದ್ರೆ, ಯಾಕಂದ್ರೆ ನಾನು ಒಂದು ಪಿಕೆಆರ್ಸ್ ತಪ್ಪು ಮಾಡ್ಬಂದಿದ್ದೆ. ಓಕೆ, ಒಂದು ಮಾಡಿದ್ರಿ. ಒಂದ್ ಪಿಕೆಆರ್ಸ್ ನ ತಪ್ಪು ಮಾಡ್ಬಿಟ್ಟಿದ್ದೆ ನಾನು ಅನ್ಕೊಂಡಿದ್ದೆ, ಅಂದ್ರೆ ತಪ್ಪೇ ಆಗಲ್ಲ ಅಂತ ಅನ್ಕೊಂಡಿದ್ದೆ. ಒಂದ್ ಪಿಕೆಆರ್ಸ್ ತಪ್ಪಾದ್ರಿಂದ ಒಂದ್ ಮಾರ್ಕ್ಸ್ ಹೋಯ್ತು. ಅದಾದ್ಮೇಲೆ ಸರ್ ಕೆಲವೊಂದ್ಸಲ ಏನಾಗುತ್ತೆ, ಆನ್ಸರ್ ಗೊತ್ತಿದ್ರು ತಪ್ಪು ಮಾಡ್ಬಿಡ್ತೀವಿ ನಾವು. ನಾನ್ ಸೆಲೆಕ್ಷನ್ ಟೈಮಲ್ಲಿ ಕೇಳಿದ ಕ್ವಶನ್ ಅಂದ್ರೆ, ಮಾನವ ಜನ್ಮ ದೊಡ್ಡದು, ಇದನ್ನು ಹಾಳು ಮಾಡಿದ್ರೆ ಉಚ್ಚಪ್ಪಗಳಿರ ಅನ್ನೋದು ಪುರಂದರದಾಸರು ಸರ್. ಹೌದು, ಇದನ್ನ ನಾನು ತುಂಬಾ ಗೋಡೆ ಬರಹಗಳ ಮೇಲೆ ನೋಡಿದೀನಿ, ಬುಕ್ಸ್ ಅಲ್ಲಿ ನೋಡಿದೀನಿ, ತುಂಬಾ ಕಡೆ ನೋಡಿದೀನಿ, ಬಟ್ ಕಾರಣ ಗೊತ್ತಿಲ್ಲ, ಅಲ್ಲಿ ಕನ್ಫ್ಯೂಸ್ ಆಯ್ತು ಏನಾಯ್ತು ಗೊತ್ತಿಲ್ಲ ಸರ್. ನಾನು ಹಾಕ್ತಾನ ಕನಕದಾಸ ಅಂತ ಮಾಡ್ತೀನಿ. ನಾನು ಮಾರ್ಕ್ ಮಾಡ್ಬೇಕಾದ್ರೆ ತಪ್ಪು ಮಾಡಿದೀನೋ ಏನ್ ಮಾಡಿದೆ ಅಂತ ಗೊತ್ತಿಲ್ಲ, ತಪ್ಪಾಗಿದೆ. ಈ ತರ ತಪ್ಪಾದ ಈ ತರ ತಪ್ಪಾದ್ರೆ ಕೆಲವೊಂದ್ಸಲ ಒಂದೊಂದ್ ಮಾರ್ಕ್ಸ್ ತುಂಬಾ ಇಂಪಾರ್ಟೆಂಟ್ ಆಗ್ಬಿಡುತ್ತೆ. ಹಾಗಾಗಿ ಈ ತರ ತಪ್ಪುಗಳು ಆಗ್ಬಾರ್ದು ಅಂತ. ಪ್ರದೀಪ್, ಒಂದ್ ಎರಡ್ ಅಂಕ ಬಂದಿದ್ರೆ ನಿಮ್ದು ಇನ್ನು 66ನೇ ಪ್ಲೇಸ್ ಅಲ್ಲಿ ಇರ್ತಕ್ಕಂತ ರ್ಯಾಂಕ್ ಇನ್ನು ಟಾಪ್ ಅಲ್ಲಿ ಇರ್ತಿತ್ತು ಅನ್ಸುತ್ತಲ್ವಾ? ನಾನು ಅನ್ಕೊಂಡೆ, ನೀವ್ ಒಂದ್ಸಲ ನನಗೆ ಹೇಳಿದ್ರು ಸರ್ ನಿಮ್ ಸ್ನೇಹಿತರು ಯಾರು 91-92 ನ ಮಾಡಿದ್ದಾರೆ ಅಂತ ಹೇಳಿದ್ರು. ನಾನು ಅನ್ಕೊಂಡೆ 90+ ಕ್ರಾಸ್ ಮಾಡ್ಬೇಕು ಅಂತ ಯೋಚನೆ ಮಾಡಿದ್ದೆ ಸರ್. ಎರಡ್ ಕ್ವಶನ್ ಆಯ್ತು, ನೀವ್ ಎರಡ್ ಕ್ವಶನ್ ಸರಿ ಆಗ್ಬಿಟ್ಟಿದ್ರೆ ಹೆಚ್ಚು ಕಡಿಮೆ 90+ ಹತ್ರ ಇರ್ಬಿಡ್ತಿದೆ ಅಷ್ಟಿದೆ ಸರ್. ಓಕೆ ಪ್ರದೀಪ್, ಅಂದ್ರೆ ಸಣ್ಣ ಪುಟ್ಟ ವ್ಯತ್ಯಾಸಗಳು ನಮಗೆ ಅಂಕಗಳನ್ನ ಕಡಿಮೆ ಮಾಡ್ತವೆ. ಖಂಡಿತವಾಗಿ ಸರ್, ನಾವು ಪರೀಕ್ಷೆ ಹಾಲಲ್ಲಿ ನಾವು ಏನಾದ್ರು ಸ್ವಲ್ಪ ನೆಗ್ಲಿಜೆನ್ಸಿ ಮಾಡಿದ್ರೆ ನಮ್ದು ಒಂದೆರಡು ಮಾರ್ಕ್ಸ್ ಹೋಗ್ಬಿಡುತ್ತೆ ಅನ್ನೋದಕ್ಕೆ ಇದು ಎಕ್ಸಾಂಪಲ್ ಹೇಳಿದೆ ಸರ್ ಅಷ್ಟೇ. ಓಕೆ ಪ್ರದೀಪ್, ಪೂರ್ತಿ ಟೈಮ್ ನ ಉಪಯೋಗಿಸ್ಕೊಳ್ತಿದ್ರ ಎಕ್ಸಾಮ್ ಅಲ್ಲೂ ಪ್ರದೀಪ್, ಅಂದ್ರೆ 90 ಮಿನಿಟ್ಸ್ ಇರುತ್ತಲ್ಲ, ಪೂರ್ತಿ ಉಪಯೋಗಿಸ್ಕೊಳ್ತಿದ್ರೆ? ಪೂರ್ತಿ ಉಪಯೋಗಿಸ್ಕೊಳ್ತಿದ್ದೆ ಸರ್. ನನ್ಗೆ GS ಪೇಪರ್ ಗೆ ಬಂದು ಒಂದು ಮಾನಸಿಕ ಸಾಮರ್ಥ್ಯ ಮೆಂಟಲ್ ಎಬಿಲಿಟಿ ಒಂದು ಕ್ವಶನ್ ಇತ್ತು ಸರ್, ಅದ್ ಸ್ವಲ್ಪ ಕಷ್ಟ ಆಯ್ತು, ಅದನ್ನ ಸಾಲ್ವ್ ಮಾಡಕ್ಕೆ ಸ್ವಲ್ಪ ಟೈಮ್ ತಗೊಳ್ತು. ಮತ್ತೆ ರಿಕವರ್ ಮಾಡ್ಕೊಂಡೆ ಬೇರೆ ಕ್ವಶನ್ ಗಳಲ್ಲಿ, ಬಟ್ 90 ನಿಮಿಷ ನಾನು ಪರಿಪೂರ್ಣ ತಗೊಳ್ತಿದ್ದೆ. ಕನ್ನಡದಲ್ಲೂ ಹಾಗೆ ಮಾಡ್ತಿದ್ದೆ, ಕನ್ನಡದಲ್ಲಿ ಹಾಗೆ ಮಾಡ್ತಿದ್ದೆ ಸರ್. ನಾನು ಈಗ ಆನ್ಸರ್ ಗೊತ್ತು ಅಂತ ತಕ್ಷಣ ಮಾರ್ಕ್ ಮಾಡಿ ಆನ್ಸರ್ ಮಾಡ್ತಿರ್ಲಿಲ್ಲ ಸರ್, ಯೋಚನೆ ಮಾಡ್ತಿದ್ದೆ, ಆಮೇಲೆ ಮಾರ್ಕ್ ಮಾಡಿ ಫುಲ್ ಪೂರ್ತಿ ಸಮಯ ತಗೊಂಡಿದ್ದೆ. ನಿಮಗೆ ಇದು ಸರಿ ಉತ್ತರ ಅಂತ ಅನ್ಸಿದ್ರೆ 4 ಆಪ್ಷನ್ ಏನಾದ್ರು ಒಂದ್ಸರಿ ಕ್ರಾಸ್ ಚೆಕ್ ಮಾಡ್ಕೊಳ್ತಿದ್ರ? ಹಾ ಸರ್, ಅದಕ್ಕೋಸ್ಕರನೇ ಟೈಮ್ ತಗೊಳ್ತಿದ್ದೆ ಸರ್. ನಾನು ಈಗ ಆನ್ಸರ್ ಗೊತ್ತು ಅಂತ ಅಂದ್ರು ನಾನು ಆನ್ಸರ್ ಮಾಡಕ್ ಹೋಗ್ತಿರ ಸರ್, ಬೇರೆ ಆಪ್ಷನ್ ಗಳು ನೋಡಿ ಆಮೇಲೆ ನಾನು ಕಲ್ಪನೆ ಮಾಡ್ಮೇಲೆ ನಾನು ಆನ್ಸರ್ ಮಾಡ್ತಿದ್ದೆ ಸರ್. ಓಕೆ ಪ್ರದೀಪ್, ಕನ್ನಡದ ಬಗ್ಗೆ ತಿಳಿಸ್ಕೊಟ್ರಿ. ಕೊನೆಯದಾಗಿ ಪ್ರದೀಪ್, ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ FDHDAಗೆ ಮತ್ತೆ ಇತರ ಎಲ್ಲಾ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಿಯನ್ನ ನಡೆಸ್ತಾ ಇರ್ತಕ್ಕಂಥವರಿಗೆ ನಿಮ್ಮ ಕಡೆಯಿಂದ ಏನನ್ನ ಹೇಳ್ತೀರಾ? ಅದರಲ್ಲೂ ನಾನು ಜಾಸ್ತಿ ಒತ್ತು ಕೊಟ್ಟು ಕೇಳ್ತಾ ಇರೋದು, ಮೊದಲನೇ ಸಾರಿ ಬರೆದಾಗ 58 ಬಂದಂತ ಕನ್ನಡವನ್ನ ಎರಡನೇ ಸಾರಿ ನೀವು 86 ತಗೊಂಡೋಗಿದ್ದೀರ. ಇದು ನನಗೆ ತುಂಬಾನೇ ಖುಷಿ ಆಯ್ತು. ಮತ್ತೆ ಓದುವಂತವರಿಗೆ ಇದು ನಿಜವಾಗ್ಲೂ ಒಂದ್ ರೀತಿನಲ್ಲಿ ಏನು ನಾವು ಕಡಿಮೆ ಬಂದ್ರು ಜಾಸ್ತಿ ಮಾಡಬಹುದು ಅನ್ನೋದನ್ನ ಸೂಚಿಸುತ್ತೆ. ಕೊನೆಯದಾಗಿ ಪ್ರದೀಪ್, ಏನ್ ಹೇಳ್ತೀರಾ ಒಟ್ಟಾರೆ, ನಿಮ್ಮ ಸ್ಪರ್ಧಾತ್ಮಕ ಸೆಲೆಕ್ಷನ್ ಆಗಿದ್ದೀರಾ ಈಗ ಓದ್ತಾ ಇರ್ತಕ್ಕಂಥವ್ರಿಗೆ? ಏನಿಲ್ಲ ಸರ್, ಓದುವಂತವ್ರು ಹಲೋ ಹೇಳಿ ಹೇಳಿ. ಓದುವಂತವ್ರು ಕರೆಕ್ಟ್ ಆಗಿ ಪ್ಲಾನ್ ಮಾಡ್ಬೇಕು ಸರ್. ನಾವು ಏನ್ ಓದ್ಬೇಕು, ನಾವು ದಿನದಲ್ಲಿ ಎಷ್ಟು ಗಂಟೆ ಓದ್ತೀವಿ ಅನ್ನೋದಕ್ಕಿಂತ ಏನ್ ಓದ್ತೀವಿ, ನಾವು ಏನ್ ಎಷ್ಟು ಅರ್ಥ ಮಾಡ್ಕೊಳ್ತೀವಿ ಅನ್ನೋದು ಮುಖ್ಯ ಆಗುತ್ತೆ. ಪ್ರದೀಪ್, ಎಷ್ಟು ಗಂಟೆ ನೀವು ಅಭ್ಯಾಸ ಮಾಡ್ತಿದ್ರಿ ಒಂದು ಸರಾಸರಿ? ಸರ್, ನಾನು ಯಾವತ್ತು ಟೈಮ್ ನೋಡ್ಕೊಂಡು ಓದ್ತಿರ್ಲಿಲ್ಲ. ನಾವು ಲೈಬ್ರರಿ ಹೋಗ್ತಿದ್ವಿ ಸರ್, ಬೆಳಿಗ್ಗೆ 10 ಗಂಟೆ ಹೋದ್ರೆ ಸಂಜೆ 5 ಗಂಟೆ ವರೆಗೂ ಲೈಬ್ರರಿ ಹೋಗ್ತಿದ್ವಿ. ಆ ಟೈಮ್ ಅಲ್ಲಿ ಮಾತ್ರ ಅಲ್ಲೇ ಓದ್ತಿದ್ವಿ ಸರ್, ಅದನ್ನ ಬಿಟ್ಟರೆ 8 ಗಂಟೆ ಓದ್ಬೇಕು. ಅದೇ ಸರ್, ಟಾಪಿಕ್ ಗಳು ಮಾತ್ರ ಈ ಟಾಪಿಕ್ ಮುಗಿಸ್ಬೇಕು ಅಂತ ಪ್ಲಾನ್ ಮಾಡ್ತಾ ಇದ್ದೀವಿ. ಸರಿ, ಆ ಟಾಪಿಕ್ ನ ಮುಗಿಸ್ಕೊಂಡ್ ಬರ್ತೀವಿ. ಹೇಳಿ ಕೊನೆ ಮಾತುಗಳು ನಿಮ್ ಕಡೆಯಿಂದ. ಸರಿಯಾದ ಪ್ಲಾನ್ ಮಾಡ್ಬೇಕು, ಸರಿಯಾದ ಟೈಮ್ ಟೇಬಲ್ ಮಾಡ್ಕೋಬೇಕು, ನಮಗೆ ಸಮಯ ಎಷ್ಟಿದೆ, ನಮ್ ಪಠ್ಯಕ್ರಮ ಎಷ್ಟಿದೆ ಅನ್ನೋದನ್ನ ನೋಡ್ಕೊಂಡು ನಾವ್ ಎಷ್ಟೆಷ್ಟು ಗಂಟೆ ಓದ್ಬೇಕು, ನಾವ್ ಎಷ್ಟೆಷ್ಟು ಓದ್ಬೇಕು ಅಂತ ಸರಿಯಾಗಿ ಓದ್ಬೇಕು. ಪರಿಶ್ರಮ ಯಾವತ್ತು ನಮ್ಗೆ ಮೋಸ ಮಾಡಲ್ಲ, ನಮ್ಗೆ ಒಂದಲ್ಲ ಒಂದಿನ ಫಲ ಕೊಟ್ಟೆ ಕೊಡುತ್ತೆ ಅಂತ ಹೇಳ್ದೆ ಸರ್. ಮತ್ತೆ ಈಗ ಕನ್ನಡಕ್ಕೆ ಅಂತ ಬಂದ್ರೆ ಸರ್, ಕನ್ನಡನ ಯಾರು ಈಸಿ ಅಂತಾನು ಕನ್ಸಿಡರ್ ಮಾಡ್ಬೇಡಿ, ಸುಲಭ ಅಂತಾನು ಕನ್ಸಿಡರ್ ಮಾಡ್ಬೇಡಿ. ನಾವು ಪರಿಪೂರ್ಣವಾದ್ರೆ ಮಾತ್ರ ನಮಗೆ ಸುಲಭವಾಗತ್ತೆ ಹೊರತು ಪರೀಕ್ಷೆ ಟೈಮಲ್ಲಿ ಅದು ಕಷ್ಟ ಅಂತ ಗೊತ್ತಾಗ್ಬಿಡುತ್ತೆ. ಯಾರು ನೆಗ್ಲೆಕ್ಟ್ ಮಾಡದೇನೆ ಕನ್ನಡನ
ಯಾರಾದ್ರೂ ಉತ್ತಮ ಮಾರ್ಗದರ್ಶಕರ ಒಂದು ಮಾರ್ಗದರ್ಶನ ತಗೊಂಡು ಓದ್ಬೇಕು ಅಂತ ಹೇಳ್ತಿದ್ದೆ. ಓಕೆ ಪ್ರದೀಪ್, ನಿಜವಾಗ್ಲೂ ತುಂಬಾ ಖುಷಿ ಆಯ್ತು. ನೀವು ವೃತ್ತಿ ಜೀವನಕ್ಕೆ ಪ್ರವೇಶವನ್ನ ಮಾಡ್ತೀರಾ, ನಿಮ್ಮ ವೃತ್ತಿ ಜೀವನ ಚೆನ್ನಾಗಿರ್ಲಿ, ಅದೇ ರೀತಿ ಮತ್ತೆ ಇನ್ನು ಅತ್ಯುನ್ನತ ಹುದ್ದೆಗಳನ್ನ ಪಡ್ಕೊಳ್ಳಿ, ಮತ್ತೆ ನಿಮ್ಮ ಸಮಯವನ್ನ ಸ್ಪರ್ಧಾರ್ಥಿಗಳಿಗೆ ಅನುಕೂಲ ಆಗ್ಲಿ ಅಂತ ಹೇಳ್ಬಿಟ್ಟು ನಿಮ್ಮ ಮೀಸಲಿಟ್ಟು ನಿಮ್ಮ ಅನುಭವವನ್ನ ಹಂಚಿಕೊಂಡಿದ್ದೀರಾ ಪ್ರದೀಪ್, ತುಂಬಾ ಧನ್ಯವಾದಗಳು ವೈಯಕ್ತಿಕವಾಗಿ ಮತ್ತೆ ಸ್ಪರ್ಧಾರ್ಥಿಗಳ ಪರವಾಗಿ. ತುಂಬಾ ಥ್ಯಾಂಕ್ಸ್ ಸರ್, ನನಗೆ ಅವಕಾಶ ಕೊಟ್ಟಿದ್ದಕ್ಕೆ ನಿಮಗೂ ಕೂಡ ಧನ್ಯವಾದಗಳು. ನನ್ನ ಈ ಯಶಸ್ಸಿನಲ್ಲಿ ನಿಮ್ಮ ಮಾರ್ಗದರ್ಶನ ತುಂಬಾ ಮುಖ್ಯವಾಗಿದೆ ಸರ್, ಅದಕ್ಕೂ ನಾನು ನಿಮಗೊಂದು ದೊಡ್ಡ ಧನ್ಯವಾದಗಳನ್ನ ತಿಳಿಸ್ತೀನಿ. ಥ್ಯಾಂಕ್ ಯು ಪ್ರದೀಪ್, ಥ್ಯಾಂಕ್ ಯು.